ಡೆಡ್ಲಿನಂತೆ ಮಹೇಶ್ ಡೆಡ್ಲಿ ಬೇಕು ಅಂತ ಆಯ್ತದೆ ನಿಂದು ಅಂತ ಕ್ರೌರ್ಯ ಏನು ನಿಂದು ಕ್ರೌರ್ಯ ಏನಿಲ್ಲ ಅದು ಪೆಟ್ ನೇಮ್ ಹುಡುಗರು ಇಟ್ಕೊಂಡಿರೋದು ಅದೆಂಗೋ ಇಟ್ಕೋತಾರಂತ ಹೆಸರು ಕತ್ತೆ ಡೆಡ್ಲಿನ ನೀನು ಅದು ನನ್ನ ಹೆಸರು ಬಂದು ರೌಡಿ ಆತರ ಅಲ್ಲ ಎಲ್ಲಾದ್ರೂ ನಾನು ಮಲ್ಕೊಂಡ್ರೆ ಸಣ್ಣ ಕಿಂತ ಸಿಕ್ಕಾಬಿಟ್ಟೆ ಡೆಡ್ ಬಾಡಿ ಅಂತ ಕರಿತಾ ಇದ್ರು ಅದನ್ನ ತೆಗೆದು ಡೆಡ್ಲಿ ಅಂತ ಇದ್ ಮಾಡಿ ಯಾರಿಗೂ ತೊಂದರೆ ಮಾಡಿಲ್ಲ ಅಂತ ಹೇಳು ಇದುವರೆಗೂ ಮಾಡಿಲ್ಲ ಹೌದಾ ಏನ್ ಇವಾಗ ಅಹೋರಾತ್ರ ಹತ್ರ ಕೆಲಸ ನಿಮಗೆ ಅಹೋರಾತ್ರ ಅವ್ರೆ ನಾನು ನಿಮ್ಗೆ ಒಂದು ವಾಟ್ಸಪ್ ಅಲ್ಲಿ ವಿಡಿಯೋ ಕಳಿಸಿದ್ದೆ ನೀವು ನೋಡಿದೀರಾ ಏನ್ ವಿಡಿಯೋ ಅದೇ ನನ್ನ ಮಗಂದು ಅವನಿಗೆ 6 ವರ್ಷ ಆಗಿದೆ ಈಗ 5 ವರ್ಷ ನನಗೆ 3 ಜನ ಮಕ್ಕಳು ಫಸ್ಟ್ನೇ ಮಗು ಗಂಡು ಮಗು 2ನೇ ಮಗು ಟ್ವಿನ್ಸ್ ಆಗಿದೆ ಒಂದು ಗಂಡು ಒಂದು ಹೆಣ್ಣು ಎರಡು ನಾರ್ಮಲ್ ಡೆಲಿವರಿನೇ ಸಿಜರಿಂಗ್ ಏನಾಗಿಲ್ಲ ಆದ್ರೆ ಫಸ್ಟ್ ಡೆಲಿವರಿ ಮತ್ತೆ ಹೇಳ್ತಾರೆ ಹಂಗೆ ಸ್ವಲ್ಪ ಮಾತಾಡಕ್ಕೆ ಇದಾಗ್ತದೆ ಬ್ಯಾಕ್ ಇಂದ ಬಂದ ಕಾಲಿಂದ ಬಂತು ಅದರಿಂದ ಇವ್ಗೆ ಒಂಥರ ಹ್ಯಾಂಡಿಕ್ಯಾಪ್ ರೀತಿ ಎಲ್ಲ ಗುರುತು ಇಡ್ತೇನೆ ಎಲ್ಲ ಕೇಳಿಸುತ್ತೆ ಎಲ್ಲ ಚೆನ್ನಾಗಿದ್ದಾನೆ ಆದ್ರೆ ಎದ್ದು ನಡೆಯೋಕ್ಕಾಗೋದಕ್ಕಲ್ಲ ಮತ್ತೆ ಕತ್ತು ನಿಲ್ಲಲ್ಲ 5 ವರ್ಷ 4 ವರ್ಷ ಇವಾಗ ಅವರಿಗೂ ಚೆನ್ನಾಗಿದ್ದಾರೆ ಇನ್ನು ಇವರು ಹಿಂದೆಗಡೆ ಎಂಟೂವರೆ ವರ್ಷಕ್ಕೆ ಕತ್ತು ನಿಲ್ಲತ್ತೆ 10 ವರ್ಷಕ್ಕೆಲ್ಲ ನಡೆಯೋಕ್ ಶುರು ಮಾಡ್ತೇನೆ ಇದೀನಿ ಅವ್ರು ಫಿಸಿಯೋಥೆರಪಿ ಬಿಟ್ಟು ಏನು ಮೆಡಿಸಿನ್ ಕೊಡಲ್ಲ ಇಲ್ಲಾದಷ್ಟು ನಾವು ಮಾಡ್ತಾ ಇದೀವಿ CP6X ಕೊಡು ಅವನಿಗೆ CP6X ಹೋಮಿಯೋಪತಿ ಹೋಮಿಯೋಪತಿ ಶಾಪ್ ಹೋಗಿ CP6X ಕೊಡು ಸರಿ ಹೋಗ್ತಾರೆ ಹಲೋ ಇದರಿಂದ ನನ್ನಿಂದ ಏನಾದ್ರು ಪ್ರಾಬ್ಲಮ್ ಇದೆಯೇನೋ ಅಂತ ನನ್ ಕೇಳೋಣ ಅಂತ ನೀನು ಕೇಳ್ಬೇಡ ದೇವ್ರೆ ಅದನ್ನ ನಿನ್ ಗೊತ್ತಾಗಬಾರ್ದು ಅಂತ ಬಚ್ಚಿಟ್ಟಿದ್ದಾರೆ ಅದನ್ನೆಲ್ಲ ನಾನು ಹೇಳೋದು ಬೇಡ ನೀನ್ ಕೇಳೋದು ಬೇಡ ಬಿಟ್ಬಿಡು ಇಷ್ಟು ಮಾಡು ಒಳ್ಳೆಯವನಾಗಿರು ಸಾಕು ಡೆಡ್ಲಿ ಗಿಡ್ಲಿ ಎಲ್ಲ ಫ್ರೆಂಡ್ಸ್ ಹೇಳಿ ಹಂಗ ಇರ್ಬೇಡಪ್ಪ ಹೆಸರು ಇಲ್ಲ ಅದು ಆತರ ಏನಿಲ್ಲ ನಾನು ಸಾಲ ಮಾಡಿದೀನಿ ಸಾಲ ಮಾಡಿಲ್ಲ ಅಂತ ಹೇಳಲ್ಲ ಸಾಲ ಮಾಡಿದೀನಿ ನನ್ಗೆ ಇವಾಗ್ಲೂ ಸಾಲ ಇದೆ ಮುಂದೇನು ಸಾಲ ಇರುತ್ತೆ ಅಂತ ಅನ್ಕೊಂತೀನಿ ನನ್ನಲ್ಲಿ ಒಂದು ಗುಣ ಏನಂತಂದ್ರೆ ಯಾರಾದ್ರೂ ಏನಾದ್ರೂ ಕೇಳಿದ್ರೆ ನನ್ನ ಹತ್ರ ಇಲ್ಲ ಅಂದ್ರೆ ಅದನ್ನ ಬೇರೆಯವ್ರ ಹತ್ರ ಸಾಲ ಮಾಡಿದ್ರೆ ಅವರು ಕೊಟ್ಬಿಡ್ತೀನಿ ಅದೊಂದು ಪ್ರಾಬ್ಲಮ್ ಇದೆ ಇಲ್ಲ ಇಲ್ಲ ಆತರ ಆಗ್ತಾ ಇದೆ ನನ್ಗೆ ಫಸ್ಟ್ ಈ ಆತರ ಆಗ್ತಾ ಇದೆ ನಾನು ಇರೋದ್ರ ಹೇಳ್ತಾ ಇದ್ದೀನಿ ಕೊಡ್ತಾನಂತೆ ಜಗತ್ತು ನಡೆಸ್ತಾ ಇರೋದ್ ನೀನೇ ನೋಡು ಇಲ್ಲ ನನ್ಗೆ ಆತರ ಅನ್ನಿಸ್ಬಿಡುತ್ತೆ ಅವ್ರ ಹತ್ರ ಹತ್ರ ಬಂದು ಸಾಲ ಇದೆ ಅಂತ ಸಾಲ ಮಾಡ್ತೀನಿ ಅಂತ ಹೇಳೋ ಧೈರ್ಯ ನಿಮ್ಗೆ ಇಲ್ಲ ಮಾಡಿದೀನಿ ಇವಾಗ ಅದನ್ನ ತೀರಿಸ್ತಾ ಇದೀನಿ ಮಾಡಲ್ಲ ಅಂತ ಹೇಳೋದ್ರೆ ಫೋನ್ ದೇವರಣ ಇನ್ಮುಂದೆ ಲೈಫ್ ಲಾಂಗ್ ನನ್ನ ಹತ್ರ ಏನು ಇಲ್ಲ ಅಂದ್ರೆ ಪರವಾಗಿಲ್ಲ ಇನ್ಮುಂದೆ ಸಾಲ ಮಾಡಲ್ಲ ಆ ಸ್ಟೇಜ್ ಬಂದಿದ್ದೀನಿ ಇವಾಗ ಓಕೆ